ಮೋದಿ ಸರ್ಕಾರದಿಂದ ಸರ್ಕಾರಿ ಉದ್ಯೋಗಿಗಳಿಗೆ ಮತ್ತೆ ಶುಭ ಸುದ್ದಿ ಹೌದು ಕೇಂದ್ರ ಸರ್ಕಾರಿ ನೌಕರರು ಬಹು ನಿರೀಕ್ಷೆಯಿಂದ ಕಾದಿರುವ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೊಳಿಸಲು ಪ್ರಧಾನಿ ಮೋದಿ ಅವರು ಖುದ್ದು ಮುತುವರ್ಜಿ ವಹಿಸಿಕೊಂಡಿದ್ದಾರೆ ಅಸ್ಸಾಂ ಸರ್ಕಾರ ಕೂಡ ಆಯೋಗದ ಶಿಫಾರಸಿಗೆ ಅನುಗುಣವಾಗಿ ಸಮಿತಿ ರಚಿಸಿ ಅನುಷ್ಠಾನಗೊಳಿಸಲು ಮುಂದಾಗಿದೆ ಶೀಘ್ರದಲ್ಲೇ ಇತರ ರಾಜ್ಯಗಳಲ್ಲೂ ಜಾರಿಗೆ ಬರಲಿದೆ ಇದರಿಂದ ಮುಖ್ಯವಾಗಿ ಗೃಹ ಭತ್ಯೆ ಎ ಹೌಸ್ ರೆಂಟ್ ಅಲೌಯೆನ್ಸ್ ನಲ್ಲಿ ಹೆಚ್ಚಳ ಕಂಡುಬರಲಿದೆ ಉದ್ಯೋಗಿಗಳು ತಮ್ಮ ವೇತನದ ಶೇಕಡ ಹತ್ತರಷ್ಟು ಎಚ್ಆರ್ಎ ಪಡೆಯಲಿದ್ದಾರೆ ಜಿಲ್ಲೆ ಮತ್ತೆ ಉಪವಿಭಾಗ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಉದ್ಯೋಗಿಗಳಿಗೆ ಶೇಕಡ ಏಳರಿಂದ ಶೇಕಡ ಎಂಟರಷ್ಟು ಭತ್ಯೆ ಸಿಗಲಿದೆ ಕಿರಿಯ ಪ್ರಾಥಮಿಕ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ತರಬೇತಿ ಪಡೆದ ಪದವೀಧರ ಶಿಕ್ಷಕ ವರ್ಗಕ್ಕೆ ಏಳು ಸಾವಿರದ ನಾನೂರು ರೂಪಾಯಿನಷ್ಟು ಗ್ರೇಡ್ ಪೇ ಸಿಗಲಿದೆ ತರಬೇತಿ ಹೊಂದಿರದ ಪದವಿ ಪಡೆದಿರದ ಶಿಕ್ಷಕ ವರ್ಗಕ್ಕೆ ಆರ್ ಸಾವಿರದ ಇನ್ನೂರ ರಿಂದ ಆರ್ ಸಾವಿರದ ಎಂಟುನೂರ ತನಕ ಭತ್ಯೆ ಸಿಗಲಿದೆ ಭಾರತ ಸರ್ಕಾರದ ಎಲ್ಲಾ ಸಚಿವಾಲಯ ಹಾಗೆ ಇಲಾಖೆಗಳಲ್ಲೂ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಲು ಸೂಚನೆ ಕೂಡ ಹೊರಡಿಸಲಾಗಿದೆ ಖಂಡಿತ ಸರ್ಕಾರಿ ಉದ್ಯೋಗಿಗಳಿಗೆ ಮೋದಿ ಸರ್ಕಾರ ಮತ್ತೆ ಶುಭ ಸುದ್ದಿ ಕೊಟ್ಟಿದೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ನಮಗ್ ತಿಳಿಸಿ